श्री गुरु बसव लिंगाय नमः श्री गुरु बसव लिंगाय नमः ಶ್ರೀಮದ್ ಅಲ್ಲಮಾ ಪ್ರಭುಗಳು ತಮ್ಮ ವಚನದಲ್ಲಿ ಒಂದು ಮಾತು ಬರೀತಾರೆ ಏನಂತ ಕೇಳಿದ್ರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇದೆಲ್ಲ ಜಗಕ್ಕಿಕ್ಕಿದ ವಿಧಿ ನೋಡ, ನಿನ್ನದೆಂಬುದು ಜ್ಞಾನರತ್ನ, ಇದನ್ನಲಂಕರಿಸಿದೆ ಯಾದೊಡೆ, ಗುಹೇಶ್ವರ ಲಿಂಗದಲ್ಲಿ ನಿನಗಿಂತ ಸಿರಿವಂತರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಹೆಂಗೆ ಹೇಳ್ತೀರಿ ಭೂಮಿ ನಂದಲ್ಲ ಅಂತ ಹೆಂಗೆ ಹೇಳ್ತೀರಿ? ಹೊಲ ತೊಗೊಂಡಿರ್ತೀವಿ, ಹೊಲ ನಮ್ದಿರ್ತದ, ನಮ್ಮ ಹೆಸರು ಮೇಲೆ ಇರ್ತದ, ಸರ್ವೆ ನಂಬರ್ ಇಷ್ಟು ನಿಮಗೆ ತೋರಿಸ್ತೀವಿ ಅಂತ ನೀವು ಅನ್ಬೋದು. ಪ್ಲಾಟ್ ನಮ್ಮ ಹೆಸರು ಮೇಲೆ ಇರ್ತದ, ಮನಿ ನಮ್ಮ ಹೆಸರು ಮೇಲೆ ಇರ್ತದ, ಮತ್ತು ಭೂಮಿ ನಿಂದಲ್ಲ, ಮನಿ ನಿಂದಲ್ಲ, ಹೇಮ ನಿಂದಲ್ಲ ಅಂತ ನೀವು ಹೇಳಕತ್ತೀರಿ ಅಂತ ನೀವು ಅನ್ಬೋದು. ಆದ್ರೆ ನಾ ಹೇಳಿದ ಮಾತಲ್ಲ, ತತ್ವಜ್ಞಾನಿ ಅನಿಸಿಕೊಂಡಿರ್ತಕ್ಕಂಥ ಅಲ್ಲಮಾಪ್ರಭುಗಳು, ಅಲ್ಲಮಾಪ್ರಭುಗಳು ಅಂತಂದರೆ ಶೂನ್ಯ ಸಂಪಾದನೆಯ 12ನೆಯ ಶತಮಾನದ ಅನುಭವ ಮಂಟಪದ ಅಧ್ಯಕ್ಷನಾಗಿ ಅವ್ರು ನಿಂತರು ನೆರಳು ಬೀಳುತ್ತಿದ್ದಿಲ್ಲ ಅಂತ, ನಮಗೆಲ್ಲ ನೆರಳಿದೆ, ಅವ್ರು ನಿಂತರು ನೆರಳಿಲ್ಲ, ಅವ್ರು ಇಟ್ಟರೆ ಹೆಜ್ಜೆ ಇಟ್ಟರೆ ಅಂದರೆ ಹೆಜ್ಜೆ ಮೂಡ್ತಿದ್ದಿಲ್ಲ, ನಿರಾಕಾರ ಜಂಗಮೋತ್ತಮನಾಗಿರ್ತಕ್ಕಂಥ ಅಲ್ಲಮಾ ಪ್ರಭುಗಳು ಹೇಳ್ತಾರ, ಭೂಮಿ ನಿನ್ನದಲ್ಲ. ಒಬ್ಬ ಹೋಗಿ ಹೊಲಕ್ಕೆ ಹೋಗಿ ತೋರಿಸ್ತಿದ್ನಂತ, ಏನಂತ, ಇದೆಷ್ಟು ಕಾಣಿಸ್ತದೆ ನೋಡ್ರಿ ನನ್ನ ಕಣ್ಣಿಗೆ, ಅಷ್ಟು ಎಲ್ಲ ಹೊಲ ನಂದೇ ಅಂತ ಒಯ್ದು ತೋರಿಸ್ತಿದ್ನಂತ. ಅದಕ್ಕೆ ಅದು ಹೊಲ ನಗತಿತ್ತಂತ. ಹಿಂದಕ್ಕೆ ನಿಮ್ಮ ಅಜ್ಜ ಬರ್ತಿದ್ದ, ನಿಮ್ಮ ಮುತ್ತ್ಯ ಬಂದಿದ್ದ, ಕೈ ಮಾಡಿ ನನಗೆ ತೋರಿಸ್ದ, ಅವನು ಹೋದ, ನಿಮ್ಮಪ್ಪ ಬಂದ, ಅವನು ಹೋದ, ಇನ್ನು ನೀ ಬಂದಿಯಾ, ನಿನ್ನ ಮಗ ಬರ್ತಾನ, ಮೊಮ್ಮಗ ಬರ್ತಾನೆ, ಮರಿಮೊಮ್ಮಗ ಗಿರಿಮೊಮ್ಮಗ ಎಲ್ಲರೂ ಬರ್ತೀರಿ ಓತೀರಿ, ನಾ ಅಷ್ಟೇ ಅದೀನಿ ಅಂತದ ಹೊಲ, ಎಲ್ಲರಿಗೆ ನನ್ನಲ್ಲೇ ತಗೊಂಡೀನಿ ಅಂತದದು ಹೊಲ. ಭೂಮಿ ನಿನ್ನದನಬೇಡಪ್ಪ, ಭಗವಂತ ಉಪಜೀವನ ಮಾಡಕ್ಕೆ ಕೊಟ್ಟಿದ್ದಾನೆ. ಈಗ ಯಾರ್ದಾರೆ ಮನೆಯಾಗ ನಾವು ಬಾಡಿಗೆ ಇರ್ತೀವಿ, ನಮ್ಮ ನಾಕೋಡು ಸರ್ ಮನೆಯಾಗ ನಾ ಬಾಡಿಗೆ ಇದ್ದೀನಿ ಅಂತ ತಿಳಿರಿ, ಅವ್ರ ಮ್ಯಾಲೆ ಇರ್ತಾರೆ, ನಮಗೆ ಕೆಳಗೆ ಬಾಡಿಗೆ ಕೊಟ್ಟಾರ. ನೀವು ಹೋಗಿ ಕೇಳ್ತೀರಿ ನನಗೆ, ನಿಮ್ಮ ಮನೆ ಎಲ್ಲೇ ಅದ್ರಿ ಅಂದರೆ, ನಾವು ಹೋಗಿ ಅದೇ ಮನೆಗೆ ಹೋಗಿ ಕರ್ಕೊಂಡು ಹೋಗಾವ, ಎಲ್ಲ ತೋರ್ಸಾವ, ಕಂಪೌಂಡ್, ಸಿಟ್ಔಟ್, ಹಾಲ್, ಡೈನಿಂಗ್ ಹಾಲ್, ಅಟ್ಯಾಚ್, ಮಾಸ್ಟರ್ ಬೆಡ್ರೂಮ್ ಎಲ್ಲ ತೋರ್ಸಾವ, ನಾನು ಎಲ್ಲ ತೋರ್ಸೋದಾದ ಬಳಕ ಹೇಳ್ತೀನಿ, ಇದು ನಮ್ಮ ಬಾಡಿಗೆ ಕೊಟ್ಟಾರ್ರಿ, ಮಾಲಕರು ಮ್ಯಾಲೆ ಇರ್ತಾರೆ, ನಾವು ಇವ್ರ ಮನೆಯಾಗ ಬಾಡಿಗೆ ಅದೀವಿ, ಮಾಲಕರು ಮ್ಯಾಲೆ ಇರ್ತಾರ ಅಂತ ಹೇಳ್ತೀವಿ. ಹಂಗ ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ, ಸಕಲ ಚರಾಚರ ವಸ್ತುಗಳಿಗೆ ಉಪಜೀವನ ಮಾಡಲಿಕ್ಕೆ ಭಗವಂತ ಕೊಟ್ಟಿರ್ತಕ್ಕಂಥ ಇದೊಂದು ಕೊಡುಗೆ. ಪುಣ್ಯಾತ್ಮರೇ, ಕಾಯಂ ನಂದನವಾರ್, ನಂದಂದ್ರೆ ದುಃಖ ಆಗ್ತದೆ, ಎಲ್ಲ ಭಗವಂತಂದದ, ಎಲ್ಲ ದೇವಿದದ, ಅವ ಕೊಟ್ಟ, ನೀ ಕೊಟ್ಟ ದ್ರವ್ಯವ ನಿನಗರ್ಪಿಸದಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನು ಅಂತಾನೆ ಬಸವಣ್ಣ. ನೀ ಕೊಟ್ಟ ದ್ರವ್ಯವ ನಿನಗರ್ಪಿಸದಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನು, ನಿಮ್ಮ ಸ್ವಮ್ಮಿಂಗೆ ಸವಿಸುವೇನು ನಿಮ್ಮ ಆಣೆ, ನಿಮ್ಮ ಆಣೆ ಅಂತಾನೆ ಬಸವಣ್ಣ. ಅದಕ್ಕೆ ಹೊಲ, ಮನಿ, ಹೆಂಡ್ರು, ಮಕ್ಕಳು, ಈ ಭೂಮಿ ಇದೆಲ್ಲ ನಂದು ಅಂತೇಳಿ ಕಾಯಂ ನಂದು ಅನ್ಬೇಡ, ಒಳಗೇನು ಅನ್ನಬೇಕು, ಭಗವಂತಂದದ ಅಂತ ಪಕ್ಕಾ ತಿಳ್ಕೋಬೇಕು ನಾವು. ಸುಮ್ಮ ಉಪಜೀವನಕ್ಕಾಗಿ ನಾವು ಬಳಸಬೇಕು. ಇನ್ನು ಭೂಮಿ ನಿಂದಲ್ಲ ಅಂದ್ರಿ, ಹೇಮ ಮನೆಯಾಗ ಟಿಜೋರಿ ಒಳಗೆ ಅಲಮಾರಿಯಾಗ ಬಂಗಾರ ಇಟ್ಟಿರಿ, ಸೋನಾ ಮನೆಯಾಗ ಅಲಮಾರಿ ಒಳಗೆ ಸೋನಾ ಇಟ್ಟಿರಿ, ಬಂಗಾರ ಚಿನ್ನ, ಅದೇ ಹಂಗೆ ನಮ್ದಲ್ಲ ಅಂತೀರಿ? ಈಗ 60,000 ರೂಪಾಯಿ ತೊಲಿಯಾಗ್ಯದ, ಹೋಯಪ್ಪ ಅದೇ ಹಂಗೆ ನಮ್ದಲ್ಲ ಅಂತಿ, ನಮ್ಮ ಮನೆಯಾಗೆ ಅದ. ಅರೆ ನಿಮ್ಮ ಮನೆಯಾಗ 2 ಕಿಲೋ ಬಂಗಾರ ಅದ ಅಂತ ಹೇಳಿ ನಿಮ್ಮ ಮೈ ಮೇಲೆ ಹಾಕೊಂಡು ಹೋದ್ರಿ ಶರಣನ ಜಾತ್ರೆಗೆ ಅಂದರೆ ಚಾಕು ತೊಗೊಂಡೇ ಬರ್ತಾರೆ, ಅಪಾಯ ಅದ, ನಿನ್ನ ಪ್ರಾಣಕ್ಕೆ ಅಪಾಯ ಅದ, ನಿನಗೆ ದುಃಖ ಕೊಡ್ತದ, ನಿನಗೆ ಸುಖ ಕೊಡಲ್ಲ ಅದು. ಅದಕ್ಕೆ ಹೇಳಿದ್ರೆ ಅವರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ನೋಡ್ರಿ ಕಾಮಿನಿ ಅಂದರೆ ಹೆಂಡತಿ, ಹೆಂಗಂತೀರಿ?
ನನ್ನ ಹೆಂಡತಿ ನನ್ನ ಮೇಲೆ ಜಿಮ ಅದಾಳ, ನಾವು ಹೋಗೋತನ ಹೊಟ್ಟೆ ಯಜಮಾನ್ರ ಆಫೀಸ್ಲಿಂದ ಬರೋತನ ನಾವು ಊಟನೇ ಮಾಡಂಗಿಲ್ಲರಿ, ಆ ಅಂಗಡಿ ಬಂದ್ ಮಾಡ್ಕೊಂಡು ಬರೋತನ ನಾವು ಹೊಟ್ಟೆ ಯಜಮಾನ್ರು ಬರೋತನ ಊಟನೇ ಮಾಡಂಗಿಲ್ಲ ಅಂತಾರ. ಹಂಗೆ ಸಾರ್ ಸಾಂಬಾರು ಮಾಡ್ಕೊತ ಹಂಗೆ ಉಪ್ಪು ಆಗೋದಿಲ್ಲ ಅಂತ ಹಂಗೆ ತೊಗೊಂಡೋದ. ಹಂಗೆ ಭೂಮಿ ನಿನ್ನದಲ್ಲ ಅಂದ್ರಿ, ಬಂಗಾರನು ನಿನ್ನದಲ್ಲ ಅಂತ ಹೇಳಿದ್ರಿ, ಅದರಲ್ಲಿಂದ ದುಃಖ ಅದ ಅಂತ ಹೇಳಿದ್ರಿ, ಇನ್ನ ಕಾಮಿನಿ ನಿನ್ನವಳಲ್ಲ. ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಈ ಮಾತು, ವಚನದಲ್ಲಿ ಬಹಳ ಸುಂದರವಾಗಿ ಬರೆದಿದ್ದಾರೆ. ಮಡದಿ ಮಾಡುವಳು ಕಡು ಪ್ರೇಮದಲ್ಲಿ, ಉಂಡು ಉಡುವುದು ತಂದು ಕೊಡ ತನಕ, ಉಂಡು ಉಡುವುದು ತಂದು ಕೊಡದಿದ್ದ ಕಾಲಕ್ಕೆ ಕಡದಾಡಿ ಬರುವರು ಬಾಗಿಲಕ್ಕ. ಏನರೆ ತಂದು ಕೊಟ್ಟಿ ಅಂದ್ರೆ ನಿನ್ನವರು. ನಾ ಇಲ್ಲಿದ್ದು ಹೇಳಂಗಿಲ್ಲ, ವಾಸ್ತವ್ಯ ಹೇಳ್ತೀನಿ. ಎಲ್ಲರೂ ಹಂಗೆ ಇರಂಗಿಲ್ಲ. ಮನೆಗೆ ಬರೋತಿಗೆ ಏನಾರ ಬ್ರೆಡ್ ಬನ್ನ ಬಿಸ್ಕಿಟ್ ತಂದ್ರೆ ನೀವು ಮಧ್ಯಾಹ್ನಕ್ಕೆ ಊಟಕ್ಕೆ ಯಾಕೆ ಬಂದಿಲ್ಲರಿ ಅಂತ ಕೇಳ್ತೀರಿ ನೀವು. ಏನೂ ತರಲಿಲ್ಲ ಅಂದ್ರೆ, ಕೆಲಸ ಮಾಡಲಿಲ್ಲ ಅಂದ್ರೆ ಊಟನೂ ಹಾಕಂಗಿಲ್ಲ, ಕೇಳಲು ಮಾತನ್ನು ಆಡಂಗಿಲ್ಲ. ಹಳ್ಳಿಯೊಳಗೆ ಹೆಂಡತಿ ನನ್ನಕ್ಕಿ ಅನ್ಬೇಡು ಬಹಳ ದುಃಖ ಕೊಡ್ತದೆ. ಪ್ರಪಂಚದೊಳಗೆ ಎಷ್ಟು ದುಃಖ ಅದ ಅಂತಂದ್ರೂ ಕೂಡ ನಾವು ಪ್ರಪಂಚ ಮಾಡಿ ಪಾರಮಾರ್ಥಕ್ಕೆ ಬೆನ್ನತ್ತೀವಲ್ಲ, ನಮ್ಮಂಥ ಧನ್ಯರು ಯಾರೂ ಅಲ್ಲ. ಅದಕ್ಕೆ ಹೇಳಿದ್ರು ಅವರು ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿದ್ರು. ಯಾಕೆ ಧನ್ಯೋ ಗೃಹಸ್ಥಾಶ್ರಮ ಅಂತಂದರೆ, ಇಷ್ಟೆಲ್ಲ ದುಃಖ ಕೊಡ್ತಕ್ಕಂಥ ಪ್ರಪಂಚದೊಳಗೆ ಇದ್ದು ಅನುಭವಿಸಿ ಕಷ್ಟವನ್ನು ಅನುಭವಿಸಿ ನಾವು ಪರಮಾತ್ಮನನ್ನು ನೆನೀತೀವಲ್ಲ, ಗುರುವಿನನ್ನು ನೆನೀತೀವಲ್ಲ, ದೇವಿಯನ್ನು ನೆನೀತೀವಲ್ಲ, ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮ ಅಂದರು. ಅಲ್ರಿ ಇವೆಲ್ಲ ನಿಮ್ಮ ಅಲ್ಲ 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 ಅನ್ಕೋತ ಬಂದ್ರಿ, ಮತ್ತು ನಿಮ್ದು ಅದಾರೇ ಏನು ಬೇಕಲ್ಲ, ನಿಮ್ದು ಏನದ? ಲಾಸ್ಟಿಗೆ ಹೇಳ್ತಾರ ಅವರು, ಭೂಮಿ ನಿಂದಲ್ಲ, ಹೇಮಾ ನಿಂದಲ್ಲ, ಕಾಮಿನಿ ನಿನ್ನವಳಲ್ಲ, ಇದು ಎಲ್ಲ ಜಗಕ್ಕಿಕ್ಕಿದ ವಿಧಿ, ಇದು ನಿನಗ ದುಃಖ ಕೊಡ್ತದೆ, ನಿನಗೆ ಖಾಯಂ ಸುಖ ಕೊಡೋದು ಯಾವುದು ಅಂತ ಕೇಳಿದ್ರೆ ಜ್ಞಾನ. ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ. 100 ಎಕರೆ ಹೊಲ ಇದ್ರೆ ಕಲ ಬರಂಗಿಲ್ಲ, ಮನುಷ್ಯನ ಬಳಿ ಛಲ ಇತ್ತಂದ್ರೆ ಪ್ರತಿ ಫಲ ಸಿಗ್ತದೆ. 100 ಎಕರೆ ಹೊಲ ಇದ್ರೆ ಕಲ ಬರಂಗಿಲ್ಲ. ಇವತ್ತು ಸಾಹೇಬರಿಗೆ ನಾವು ಗುರುತಿಸ್ತೇವಂತಂದ್ರೆ ಅವ್ರು ಶ್ರೀಮಂತರ ಅಂತ ಗುರುತಿಸಂಗಿಲ್ಲ. ಅವ್ರು ತಬಲದ ಮೇಲೆ ಕೈ ಇಟ್ರಂದ್ರೆ ಉಳಿದು ತಬಲದವ್ರಿಗೆ ನಿದ್ದೆ ಹತ್ತಂಗಿಲ್ಲ. ಅಮೆರಿಕದಾಗ ಇರ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ, ಅಲ್ಲಿ ಪರಿವಾರ ಯಾರು ಇರಂಗಿಲ್ಲ, ಬೀಗರು ಇರಂಗಿಲ್ಲ, ಬಂಧುಗಳು ಯಾರೂ ಇರಂಗಿಲ್ಲ. ತಮ್ಮ ಹೆಂಡ್ರ ಮಕ್ಕಳು ತಗೊಂಡು ಅಮೆರಿಕದಾಗ ಬದುಕು ಮಾಡ್ತಾರೆ ಯಾಕ ಅಂತ ಕೇಳಿದ್ರೆ, ತಮ್ಮಲ್ಲಿ ಇರ್ತಕ್ಕಂಥ ಜ್ಞಾನ ಖಾಯಂ ನಿಮ್ಮದು ಯಾವುದು ಅಂತ ಕೇಳಿದ್ರೆ ಜ್ಞಾನ ರತ್ನ. ಇದು ಎಲ್ಲಿ ಅಳವಡಿಸ್ಕೋಬೇಕಂದ್ರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಇದನ್ನು ಅಳವಡಿಸ್ಕೊಂಡೆ ಅಂದ್ರೆ ನಿನಗಿಂತ ಸಿರಿವಂತರು ಯಾರು ಇಲ್ಲಪ್ಪ. ಬಡವ ಯಾರಿಗನ್ಬೇಕು? ರೊಕ್ಕ ಇಲ್ದವ್ರಿಗಲ್ಲ, ಹೊಲ ಇಲ್ದವ್ರಿಗಲ್ಲ, ಮನಿ ಇಲ್ದವ್ರಿಗಲ್ಲ, ಕಾರ್ ಇಲ್ದವ್ರಿಗಲ್ಲ. ಉಡ್ಲಕ್ಕ ಬಟ್ಟಿ ಒಂದೇ ಜೋಡದ ಅಂತಂದ್ರು ಕೂಡ ಅವನಿಗೆ ಬಡವ ಅನ್ನೋದಿಲ್ಲ. ಬಸವಣ್ಣ ಹೇಳ್ತಾನೆ, ಬಡವ ಯಾರಿಗನ್ಬೇಕು? ಎಲ್ಲ ಪುರಾತನರ ಮನೆಗೆ ಹೋಗಿ ಭಿಕ್ಷೆ ಬೇಡಿದರೆ ಎನ್ನ ಭಿಕ್ಷೆ ಪಾತ್ರೆ ತುಂಬಲಿಲ್ಲ. ಭಕ್ತಿ ಇಲ್ಲದ ಬಡವ ನಾ ನೋಡಯ್ಯ, ಕಕ್ಕಯ್ಯನ ಮನೆಗೆ ಹೋದೆ ಎನ್ನ ಭಕ್ತಿ ಪಾತ್ರೆ ತುಂಬಿತ್ತು ನೋಡ ಅಂತ ಹೇಳ್ತಾರ. ಯಾರ ಬಳಿ ಭಕ್ತಿ ಇಲ್ಲ ಅವರೇ ಬಡವರು. ಭಕ್ತಿ ಶ್ರದ್ಧೆ ವಿಶ್ವಾಸ ಇರಬೇಕು. ಯಾರು ಈ ದಾರಿಯೊಳಗೆ ಹೋಗ್ತಾರ, ಪಾರಮಾರ್ಥದ ಹಾದಿ ಯಾರು ಹಿಡಿತಾರ, ಸತ್ಸಂಗದ ಹಾದಿ ಯಾರು ಹಿಡಿತಾರ, ದೇವಿಯ ಆರಾಧಕರೇ ಆಗ್ತಾರೆ, ಭಗವಂತನ ಭಕ್ತರು ಯಾರು ಆಗೋರು ಇರ್ತೀರಿ, ಮೊದಲು ಭಕ್ತಿ ಇರಬೇಕು. ಭಕ್ತಿ ಅಂದ್ರೆ ಸಾಮಾನ್ಯ ಭಕ್ತಿ ಅಲ್ಲ. ಯಾರ್ದಾರೆ ನೋಡಿ ಮಾಡೋದು, ಅವ್ರು ಪೂಜೆ ಮಾಡ್ತಾರೋ ನಾವು ಪೂಜೆ ಮಾಡೋದು, ಅವ್ರು ಅಭಿಷೇಕ ಮಾಡಿಸ್ತಾರೆ ನಾವು ಅಭಿಷೇಕ ಮಾಡಿಸೋದು, ಅವ್ರು ಊಟ ಮಾಡಿಸ್ತಾರೆ, ಇದಕ್ಕೆ ಬಲ್ಯಂಗಿಲ್ಲ. ಭಕ್ತಿ ಅಂತ ಎದಕ್ಕಂತಾರ ಅಂದ್ರೆ ಸಾಮಾನ್ಯ ಭಕ್ತಿಗೆ ಒಲಿಯಂಗಿಲ್ಲ, ಅನನ್ಯ ಭಕ್ತಿಗೆ ಒಲಿತಾರೆ. ನಾ ಸುಮ್ಮನೆ ಅಲ್ಲಿ ಅಲ್ಲಿ ಹೇಳ್ತಿರ್ತೀನಿ, ಒಬ್ಬ ಡಂಬ್ರಾಟ ಆಡ್ಸಾವ ಸರ್ಕಸ್ ಅಂದರೆ ಡಂಬ್ರಾಟ ಆಡ್ಸೋರು ತಂತಿ ಮೇಲೆ ನಡೀತಾರೆ ನೋಡ್ರಿ,
ಲಗಾಟೆ ಹೊಡೆಯೋದು, ಬೆಂಕಿಗೆ ಹಾರೋದು, ಡಂಬರಾಟ ಆಡಿಸೋರು. ಅವ ಏನು ಮಾಡಿದ, ಈ ದಂಡಿಯಿಂದ ಈ ದಂಡಿಗೆ ತಂತಿ ಕಟ್ಟಿದ್ದ. ತಂತಿ ತಂತಿ ದಾರ ತಂತಿ ಕಟ್ಟೇನ, ಒಂದು ಬಿದಿರು ತೊಗೊಂಡನ್, ಬಿದಿರು ಕಟ್ಟಿಗೆ ಎಷ್ಟು ದೊಡ್ಡದು ತೊಗೊಂಡು ಅದ್ರ ಬ್ಯಾಲೆನ್ಸ್ ಮೇಲೆ ಅದ್ರ ಮೇಲೆ ನಡೆಯವ, ತಂತಿ ಮೇಲೆ ಒಂದೊಂದು ಹೆಜ್ಜೆ ಇಟ್ಟು ನಡೆಯವ. ಅವನ ಮಗನಿಗೆ ಹೆಗಲ ಮೇಲೆ ಕುಂಡ್ರಿಸ್ಕೊಂಡನ್, ಯಾರು ಡಂಬರಾಟ ಆಡ್ಸಾವ. ಈ ದಂಡಿಯಿಂದ ಆ ದಂಡಿಗೆ ಹೋಗಿ ಮುಟ್ತಾನ ಇಲ್ಲ ಅಂತ ಸಾವಿರಾರು ಜನ ನಿಂತು ನೋಡಾಕತ್ತಾರ. ಒಂದೊಂದು ಹೆಜ್ಜೆ ಇಡ್ತಾನೆ, ಬ್ಯಾಲೆನ್ಸ್ ಔಟ್ ಆಗ್ತದೇನು, ತೆಳಗೆ ಬೀಳ್ತಾನೇನು, ಎಲ್ಲರೂ ನೋಡ್ತಿರ್ತಾರೆ. ಹೆಂಗ ಈ ಕಡೆ ಹಿಂಗೆ ಕೈ ಮಾಡಾವ, ಎಲ್ಲರ ನಿಗಾ ಅಲ್ಲೇ ಇತ್ತು, ಬೀಳ್ತಾನೇನು ಬೀಳ್ತಾನೇನು ಅಂತೇಳಿ. ಈ ಕಡೆ ಕೈ ಮಾಡಾವ, ಈ ಕಡೆ ಕೈ ಮಾಡಾವ, ಅದು ಬಿದಿರು ಕಟ್ಟಿಗೆ ಅದು ಬ್ಯಾಲೆನ್ಸ್ ಮ್ಯಾಲೆ ಇಷ್ಟೇ ತಂತಿ ರೀ, ಕಣ್ಣಿಗೆ ಕಾಣ್ತಿದ್ದಿಲ್ಲ ಅಂಥ ತಂತಿ ಮ್ಯಾಲೆ ಈ ದಂಡಿದಿಂದ ಮ್ಯಾಲ ತನ್ನ ಮಗನಿಗೆ ಹೆಗಲ ಮೇಲೆ ಕುಂಡ್ರಿಸ್ಕೊಂಡು ತಂತಿ ಮೇಲೆ ನಡೆಯಕತ್ತಾನೆ. ಈ ದಂಡಿಯಿಂದ ಈ ದಂಡಿಗೆ ನಡೆದು ಬಂದ ಬಂದ ಈಗ ಹೆಂಗದಲ್ಲ ಹಂಗೆ ಮಾಯಿಗೆ ತೊಗೊಂಡ, ತೊಗೊಂಡು ಎಲ್ಲರಿಗೆ ಕೇಳ್ದ, ನಾ ಈ ದಂಡಿಯಿಂದ ಈ ದಂಡಿಗೆ ಬಂದೀನಿ, ಮತ್ತು ಈ ದಂಡಿಯಿಂದ ಮತ್ತು ಆ ದಂಡಿಗೆ ಹೋಗಿ ಮುಟ್ತೀನೇ ಇಲ್ಲ ಅಂತ ಕೇಳ್ದ. ಎಲ್ಲರೂ ಅಂದರು, ಮತ್ತು ಆ ದಂಡಿಯಿಂದ ಈ ದಂಡಿಗೆ ಬಂದಿ ಅಂದರೆ ಈ ದಂಡಿಯಿಂದ ಆ ದಂಡಿಗೆ ಹೋಗೋದು ಏನು ದೊಡ್ಡ ಮಾತ, ಮುಟ್ತೀಯಾ ಅಂತಂದರು. ಅವಾಗ ಅವ ಏನಂದ, ನಾ ನನ್ನ ಮಗನಿಗೆ ತೊಗೊಂಡು ಹೆಗಲ ಮೇಲೆ ಇಟ್ಕೊಂಡು ದಾಟೀನಿ, ಈಗ ನಿಮ್ಮ ಮಕ್ಕಳಿಗೆ ಕೊಡ್ರಿ ಅಂದವ. ಯಾರಾದರೂ ನಿಮ್ಮ ಮಗನಿಗೆ ಕೊಡ್ರಿ, ಹೆಗಲ ಮೇಲೆ ಇಟ್ಕೊಂಡು ನಾ ತಂತಿ ಮೇಲೆ ನಡೀತೀನಿ ಅಂದ. ಯಾರೂ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಪಕ್ಕ ವಿಶ್ವಾಸ ಇಲ್ಲ ಅವ ಈ ಕಡೆ ದಂಡಿಗೆ ಮುಟ್ತಾನ ಅನ್ನೋದು. ಇದಕ್ಕೆ ಸಾಮಾನ್ಯ ಭಕ್ತಿ ಅಂತಾರೆ. ಅನನ್ಯ ಭಕ್ತಿ ಅಂತಂದರೆ, ಸೊನ್ನಲ್ಗಿ ಸಿದ್ಧರಾಮ ಮಲ್ಲಯ್ಯ ಕರೆದಾಗ ಬರಲಿಲ್ಲ, ಲಿಂಗ ತೋರಿಸಿದ್ರು ಕಲ್ಲು ಮಲ್ಲಯ್ಯ ಅಲ್ಲ, ನನಗೆ ಉದ್ಧಾರ ಮಾಡಿರ್ತಕ್ಕಂಥ ಮಲ್ಲಯ್ಯ ಬ್ಯಾರೆ ಅನ ಅಂಥೇಳಿ ಅಲ್ಲಿ ಕಮರಿ ಕೊಳ್ಳದಿಂದ ಮ್ಯಾಲೆ ಜಿಗದ. ಅವಾಗ ಮಲ್ಲಯ್ಯ ಬಂದು ಹಿಡ್ದ. ಭಗವಾನ್ ಕೆ ಪಾಸ್ ದೇರ್ ಹೈ ಅಂಧೇರ್ ನಹಿ ಅಂತಾರೆ ನೋಡ್ರಿ. ಭಗವಂತನ ಬಲ್ಲಿ ತಡ ಆಗಿರಬಹುದು, ಆದ್ರೆ ಪೂರ ಕೈ ಬಿಡಂಗಿಲ್ಲ. ನಂಬು ನಂಬೆಲೆ ಮನವೇ ಸಾಂಬನ ಒಲುಮೆಗೆ ನಂಬಿ ಕರೆದಡೆ ಓ ಎನ್ನನೇ ಶಿವನು. ನಂಬದೆ ನಚ್ಚದೆ ಬರಿದೆ ಕರೆವರ ಕೊಂಬಿ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಅದಕ್ಕೆ ನಮಗೆ ಏನಾಗಿದೆ ಅಂತ ಕೇಳಿದ್ರೆ ಜ್ಞಾನ ಇಲ್ಲ. ನಮ್ಮಲ್ಲಿ ಎಂಥ ಜ್ಞಾನ ಅದ ನಮಗೇ ಗೊತ್ತಿಲ್ಲ. ನಮಗೆ ಪರಿಜ್ಞಾನ ಇರಬೇಕು. ನಾವು ಯಾರದೀವಿ, ಎಲ್ಲಿ ಬಂದೀವಿ, ಏನು ಮಾಡಕತ್ತೀವಿ, ಅದ್ರದ್ದು ಪರಿಜ್ಞಾನ ಇತ್ತು ಅಂತಂದ್ರೆ ಮನುಷ್ಯ ಹುಟ್ಟಿದಕ್ಕೂ ಸಾರ್ಥಕತೆ ಆಗ್ತದೆ. ಅದಕ್ಕೆ ಇದೇನು ಕಣ್ಣಿಗೆ ಕಾಣಿಸ್ತದೆ ಎಲ್ಲ ದುಃಖ ಕೊಡ್ತದೆ ಪುಣ್ಯಾತ್ಮರೇ. ಯಾವುದು ಕಣ್ಣಿಗೆ ಕಾಣಂಗಿಲ್ಲ, ಸಂಗೀತ ಕಣ್ಣಿಗೆ ಕಾಣಂಗಿಲ್ಲ, ಎಷ್ಟು ಆನಂದ ಕೊಡ್ತದೆ. ದೇವರು ಕಣ್ಣಿಗೆ ಕಾಣಂಗಿಲ್ಲ, ಕಲಸಕ್ರಿ ರುಚಿ ಇರ್ತದೆ ಖರೆ, ಅದು ಹೆಂಗದರಿ ತೋರಿಸ್ರಿ ಅಂತಂದ್ರೆ ಅದ್ರ ರುಚಿ ತೋರ್ಸೋಕ್ಕಾಗಲ್ಲ. ಉಂಡು ನೋಡಿದವನೆ ಬಲ್ಲ ಅದರ ಹೈನ ಬೆಲೆ ಮಾಡುವರಿಲ್ಲಪ್ಪ ಅದರ ಸಮಾನ ಅಂತ ಹೇಳ್ತಾರೆ. ಯಾರು ಅನುಭವಿಸ್ಯಾರ ಅವರಿಗೆ ಅದು ಕಂಡಿದೆ. ಅದಕ್ಕೆ ದೇವ್ರ ಬಗ್ಗೆ ಬರಬೇಕಾದ್ರೆ ಭಕ್ತಿ ವಿಶ್ವಾಸ ಶ್ರದ್ಧೆ ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನ ಮಾಡಂತ ಹೇಳಿದ್ದಾರೆ.